ನನ್ನ ಸಹೋದ್ಯೋಗಿಗಳೇ, ನನ್ನ ಸ್ನೇಹಿತರೇ, ಪತ್ರಿಕೋದ್ಯಮಿಗಳೇ, ಎಲ್ಲರಿಗೂ ನಿಮ್ಮೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳು. ನಾನೇನಾದರೂ 80ನ ಕಂಡೆ, 80ಕ್ಕೆ ಬಿದ್ದೆ ಅಂದರೆ ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ವಿಶ್ವಾಸ, ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ. ನಾನು ಮಾತಾಡಬೇಕಾದರೆ ಸ್ವಲ್ಪ ತಡವರಿಸ್ಬೋದು, ಕಾರಣ ನನಗೆ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಇದೆ, ಲೈಟಾಗಿ. ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ನನ್ನ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಆಗಲೇ ನನ್ನ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ನಾನು ಜೀವನದಲ್ಲಿ ಏನು ಮಾಡಿದ್ರು ಅದು ಒಂದು ಆಸೆ. ಆ ಆಸೆಯೇ ಇಷ್ಟೊಂದು ಕೆಲಸಗಳನ್ನು ಮಾಡೋಕ್ಕೆ ಸಾಧ್ಯವಾಯಿತು. ಎಂತೆಂಥ ಆಸೆಗಳಿತ್ತಪ್ಪ ನನಗೆ ಅಂತಂದರೆ, ಮೈಸೂರು ಗಾಯತ್ರಿ ಟಾಕೀಸಲ್ಲಿ ಇಂಗ್ಲೀಷ್ ಪಿಕ್ಚರ್ಗಳು ಬರೋದು, ಇಂಗ್ಲೀಷ್ ಪಿಕ್ಚರ್ಗಳು ನೋಡೋವೆ. ಆವಾಗ ಅದರಲ್ಲಿ ಒಂದು ಫಾರೆಸ್ಟ್ ಪಿಕ್ಚರ್ ಬಂತು. ನಾನೇನಾದರೂ ಸಿನಿಮಾಕ್ಕೆ ಹೋದರೆ ನಾನು ಸಿನಿಮಾನ ಆಫ್ರಿಕಾದಲ್ಲಿ ತೆಗಿಬೇಕು ಅಂತ ಆಸೆಪಟ್ಟೆ. ಮೈಸೂರಲ್ಲಿ ಸೈಕಲ್ ಓಡಿಕೊಂಡು ಸ್ಕೂಲ್ಗಳಿಗೆ ಹೋಗುವೆ, ಕಾಲೇಜ್ಗೆ ಹೋಗುವೆ. ನಾನೇನಾದರೂ ಮೈಸೂರಲ್ಲಿ ಸಿನಿಮಾ ಶೂಟಿಂಗ್ ಮಾಡಿದ್ರೆ ಹೆಲಿಕಾಪ್ಟರ್ ಶೂಟಿಂಗ್ ಮಾಡಬೇಕು ಅಂತ ಆಸೆ ಇಟ್ಕೊಂಡೆ. ಈ ಥರ ಆಸೆಗಳು, ಆ ಆಸೆಗಳಿಂದಲೇ ಇಷ್ಟೊಂದು ಸಿನಿಮಾಗಳನ್ನು ಮಾಡೋಕ್ಕೆ ಸಾಧ್ಯವಾಯಿತು. ಆಸೆಗಳಿಂದಲೇ ಕೆಲವು ನಿರಾಸೆಗಳು ಆದವು. ದ್ವಾರಕೀಶ್ ಯಾವ ಸೋಲನ್ನು ಕಂಡಿಲ್ಲ. ಇಟ್ಸ್ ಎ ಗೇಮ್, ಪ್ಲೇ ಇಟ್, ಐ ಸೇ ಯು ಹ್ಯಾವ್ ಟು ಪ್ಲೇ ಇಟ್. ನಾನು ಸಿಂಗಾಪುರ ರಾಜಕುಲದಲ್ಲಿ ಹೇಳೋ ಹಾಗೆ, ಇಟ್ಸ್ ಎ ಗೇಮ್, ಯು ಪ್ಲೇ ಇಟ್, ವಿ ಪ್ಲೇಡ್. ಆಟ, ಆದರೆ ಗೆಲುವು ಇದೆ, ಸೋಲು ಇದೆ, ಖುಷಿನೂ ಇದೆ, ಮಜಾನೂ ಇದೆ. ಅದೆಲ್ಲವನ್ನು ಸಿನಿಮಾದಲ್ಲಿ ದ್ವಾರಕೀಶ್ ಕಂಡವನು. ನಾನು ಯಾವತ್ತೂ ಫೀಲ್ ಮಾಡಿಕೊಳ್ಳಿಲ್ಲ, ಸಿನಿಮಾ ಹೋಗಲಿಲ್ಲ, ನಾನು ಇನ್ನೇನು ಮಾಡೋದು ಅಂತ ಅಂದ್ಕೊಂಡೇ ಇರಲಿಲ್ಲ. ನಾನು ಲೆಕ್ಕ ಹಾಕ್ತಾ ಇರಲಿಲ್ಲ. ನಾನು ಒಂದಾದ ಮೇಲೆ ಒಂದು ಸಿನಿಮಾ, ಒಂದಾದ ಮೇಲೆ ಒಂದು ಸಿನಿಮಾಗಳನ್ನು ಮಾಡ್ತಾ ಬಂದೆ. ಲೆಕ್ಕ ಯಾವತ್ತೂ ಹಾಕಿ ನಾನು ಬಡ್ಜೆಟ್ ಅಂತ ಮಾಡಿದವನೇ ಅಲ್ಲೆಲ್ಲ. ಆಸೆ ಬಂತು, ಸಿನಿಮಾ ಮಾಡಿದೆ ಅಷ್ಟೇ, ಸಿನಿಮಾಗಳನ್ನು ಮಾಡ್ತಾ ಬಂದೆ ಅಷ್ಟೇ. ನಾನೊಬ್ಬನೇ ಸಿನಿಮಾಗಳನ್ನು ಮಾಡಿದೆ ಅಂದರೆ ಅದು ತಪ್ಪಾಗುತ್ತೆ. ನನ್ನ ಜೊತೆಗೆ ಭಾಳ ಜನ ಇದ್ದರು, ನನ್ನನ್ನು ಬೆಳೆಸಿದ್ರು, ನನ್ನ ಜೊತೆ ಸಹಾಯ ಮಾಡಿದ್ರು. ಸಿನಿಮಾಗಳನ್ನು ತೆಗೆಯೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆಲ್ಲರೂ ಒಟ್ಟಾಗಿ ಸೇರಬೇಕು, ಎಲ್ಲರಲ್ಲೂ ಒಗ್ಗಟ್ಟಿರಬೇಕು. ಹಾಗಿದ್ರೇ ಸಿನಿಮಾ ಮಾಡೋಕ್ಕೆ ಸಾಧ್ಯ. ನಾನು ನನ್ನ ಜೀವಮಾನದಲ್ಲಿ ನೆನೆಸ್ಕೋಬೇಕಾದ ಕೆಲವರು ಇದ್ದೇ ಇದ್ದಾರೆ. ನಮ್ಮ ಮಾವ ಹುಡುಸೂರು ಕೃಷ್ಣಮೂರ್ತಿ ಅವರೇ ನನಗೆ ಸಿನಿಮಾ ಚಿತ್ರರಂಗಕ್ಕೆ ಪರಿಚಯ ಮಾಡಿದವರು. 1962ನೇ ಇಸ್ವಿ ಅಂದರೆ ನನಗವಾಗ 20 ವರ್ಷ. ವೀರಸಂಕಲ್ಪ ಚಿತ್ರದಲ್ಲಿ ಪಾತ್ರ ಮಾಡಿದೆ. ವೀರಸಂಕಲ್ಪ ಪಿಕ್ಚರ್ ಆದಮೇಲೆ ಮತ್ತೆ ಹಿಂತಿರುಗಿ ನೋಡದೇ ಇಲ್ಲ. ಸಿನಿಮಾಗಳು ನನಗೆ ಬಂತು, ಸಿನಿಮಾಗಳನ್ನು ಮಾತ್ರ ಮಾಡ್ತಾ ಬಂದೆ. ಇಬ್ಬರು ಮೇಕಪ್ ಮನ್ಗಳಿದ್ದರು, ಮಾಧವಯ್ಯ, ವೀರರಾಜು ಅಂತ. ವೀರರಾಜು ದೊಡ್ಡ ಮೇಕಪ್ ಮ್ಯಾನ್, ಬಿಗ್ಗೆಸ್ಟ್ ಮೇಕಪ್ ಮ್ಯಾನ್ ಇನ್ ಸೌತ್ ಇಂಡಿಯಾ. ಸಾವುಕಾರ್ ಜಾನಕಿ, ಜಮುನಾ, ದೊಡ್ಡ ದೊಡ್ಡ ಕಾಂತಾರಾವ್, ರಾಜನಾಲ, ಎನ್ ಟಿ ರಾಮರಾವ್, ಇವರಿಗೆಲ್ಲ ದೊಡ್ಡ ದೊಡ್ಡವ್ರಿಗೆಲ್ಲ ಮೇಕಪ್ ಮಾಡ್ತಾಯಿದ್ದ ಮನುಷ್ಯ ಅವನು. ಅವರು ದೇ ಹ್ಯಾವ್ ಬಿಕಮ್ ವೆರಿ ಕ್ಲೋಸ್ ಟು ಮೀ. ಯಾಕೆಂದರೆ ವೀರರಾಜು ಮಾಧವಯ್ಯ ಅನ್ನೋರು ನನಗೆ ಮೇಕಪ್ ಮಾಡೋಕ್ಕೆ ಬರೋರು. ಅವ್ರ ಜೊತೆ ಸೇರಿ 1965ನೇ ಇಸವಿನಲ್ಲಿ ಒಂದು ಸಿನಿಮಾ ಮಾಡಿದೆ, ಮಮತೆಯ ಬಂಧನ ಅಂತ ಸಿನಿಮಾ. ಎಷ್ಟಕ್ಕೆ ಮಾಡಿದೆ ಆ ಸಿನಿಮಾನ? 40,000 ರೂಪಾಯಿ. 40,000 ರೂಪಾಯಿಗೆ ಆ ಸಿನಿಮಾವನ್ನು ಮಾಡಿದೆ. ನಿಮಗಿನ್ನೊಂದು ಮಾತು ಹೇಳ್ತೀನಿ, ನಾನು ಫಸ್ಟ್ ಫ್ಲೈಟ್ ಹತ್ತಿದಾಗ 43 ರೂಪಾಯಿ, 43 ರೂಪಾಯಿ ಬೆಂಗಳೂರು ಟು ಮಡ್ರಾಸ್ ಫ್ಲೈಟು. ಇನ್ನೂ ನಂತರ ಬಿಲ್ಲಿದೆ 29 ರೂಪಾಯಿ, ಟ್ಯಾಂಕ್ ಫುಲ್ಲು. ಫೇಟ್ ಕಾರಲ್ಲಿ 29 ರೂಪಾಯಿ ಕೊಟ್ಟು ಪೆಟ್ರೋಲ್ ಹಾಕಿಸ್ಬಿಟ್ರೆ ಮದ್ರಾಸಿಂದ ಬಂದು ಮತ್ತೆ ಅರ್ಧ ಮದ್ರಾಸ್ಗೆ ಹೋಗವೆ ನಾನು 29 ರೂಪಾಯಿನಲ್ಲಿ. ನನ್ನ ಹತ್ರ ಒಂದು ಫೇಟ್ ಕಾರಿತ್ತು. ಆ ಫೇಟ್ ಕಾರ್ಗೆ ಪೆಟ್ರೋಲ್ ಹಾಕ್ತಿದ್ದಾಗ 29 ರೂಪಾಯಿಗೆ ಪೆಟ್ರೋಲ್ ಹಾಕಿದ್ವಿ. ಎಷ್ಟು ನಾನು ಮೊದಲನೇ ಚಿತ್ರದಲ್ಲಿ ಪಾತ್ರ ಮಾಡಿದಾಗ ಹರಿಶ್ಚಂದ್ರ ನನ್ನ ಜೀವನದಲ್ಲಿ 2 ಸಿನಿಮಾಗಳು ಜ್ಞಾಪಕ ಇಟ್ಕೋಬೇಕು ನಾನು. ಬಿಗ್ಗೆಸ್ಟ್ ಮನಿಗೆ ಸೈನ್ ಮಾಡಿದ ಸಿನಿಮಾಗಳು ಅಂದರೆ ನಂಬರ್ 1 ಇಸ್ ಹರಿಶ್ಚಂದ್ರ.